ಹಾ, ಗಂಡಂದ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ ಸರ್. ಅದನ್ನ ಮನೆಯಲ್ಲಿ ಹೇಳಿದ್ರೆ ಅವರು ನನ್ನ ಜೊತೆ ಜೀವನ ಮಾಡಕ್ ಒಲ್ಲ ಅಂತ ಹೇಳ್ತಿದ್ದಾರೆ. ಅದು ನನಗೆ ಗೊತ್ತಾಗಿದೆ ಸರ್. ಇವಾಗಷ್ಟೇ ಒಂದು 3 ಮಂತ್ ಆಯ್ತು ನಂಗೆ ಗೊತ್ತಾಗಿ. ನಮ್ಮ ಮದುವೆ ಆಗಿ 2 ವರ್ಷ ಆಯ್ತು. ಅದು ಗೊತ್ತಾಗಿ ನಂಗೆ ಒಂದು 3 ಮಂತ್ ಆಯ್ತು. ನಂಗೆ ಹೇಳ್ಬೇಡ ಮನೆಯಲ್ಲಿ ಅಂತ ಹೇಳಿದ್ರು. ಚೆನ್ನಾಗಿರ್ತೀನಿ ಮನೇಲಿ ಹೇಳ್ಬೇಡ ಅಂತಂದ್ರು. ಬಟ್ ಸರಿಯಾಗಿ ಇರ್ಲಿಲ್ಲ, ಅದಕ್ಕೆ ಮತ್ತೆ ಅವ್ರ ಅಪ್ಪ ಅಮ್ಮ ಹತ್ರ ನಾನು ಹೇಳಿದೆ ಸರ್. ಓಕೆ. ಅವರು ಹೇಳಿದ್ದಕ್ಕೆ ಜವಾಬ್ದಾರಿ ತಗೊಂಡು ಎಲ್ಲ ಕರೆಕ್ಟ್ ಆಗಿ ಇರ್ಬೇಕಂತ ಎಲ್ಲ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದಾರೆ. ಆದ್ರೆ ನಮ್ಮ ಅಪ್ಪ ಅಮ್ಮನ ಮುಂದೆ ಯಾಕೆ ಹೇಳಿದೆ ಅಂತ ಹೇಳಿ ಇವಾಗ ಪ್ರಾಬ್ಲಮ್, ನನಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ ಸರ್. ನಾನು ನಿಮ್ಮ ಜೊತೆ ಜೀವನ ಮಾಡಕ್ ಆಗಲ್ಲ ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ಅನೈತಿಕ ಸಂಬಂಧ ಅಥವಾ ಅನೈತಿಕ ವಿಚಾರಗಳು ಮನುಷ್ಯನಿಗೆ ಯಾವತ್ತೂ ನೆಮ್ಮದಿ ಕೊಡೋದಿಲ್ಲ. ಆ ಕ್ಷಣಕ್ಕೆ ಒಂದು ಸುಖ ಕೊಡಬಹುದು, ಆ ಕ್ಷಣಕ್ಕೆ ಬಹಳ ಒಂದು ದೊಡ್ಡ ಸ್ವರ್ಗ ಪ್ರಾಪ್ತಿ ಆಗ್ಬಹುದು. ಬಟ್ ನನಗನ್ಸುತ್ತೆ ಇದು ನೀವು ಸರಿ ಮಾಡ್ಕೊಬೇಕಾಗಿರೋ ವಿಚಾರ ಅಲ್ಲ, ಅದು ಅವ್ರು ಸರಿ ಮಾಡ್ಕೊಳ್ಬೇಕಾಗಿರೋ ವಿಚಾರ. ಈಗ ನೀವು ಒಂದು ಹೆಂಡತಿಯಾಗಿ ನೀವು ಕೇಳಬಹುದು, ಗೋಗರಿಬಹುದು, ಕಾಲಿಗೆ ಬೀಳ್ಬಹುದು, ಕೇಳ್ಕೊಳ್ಬಹುದು. ಬಟ್ ವಾಸ್ತವವನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಮುಂದಾಲೋಚನೆ ಮಾಡಿ, ಈಗೇನೋ ಒಂದು ಸುಖ ಇದೆ, ಈಗೇನೋ ಒಂದು ಕೆಟ್ಟದಾರಿ ಇದ್ದೀನಿ, ಈ ಸುಖ ನಿರಂತರವಾಗಿ ಸಾಯೋವರೆಗೂ ಹೀಗೆ ಇರುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಇದು ಎಲ್ಲವನ್ನು ಅರ್ಥ ಮಾಡ್ಕೊಡ್ಬೇಕಾದ್ರು ಆತ ಯಾವ್ದು ಸರಿ ಯಾವ್ದು ತಪ್ಪು ನಿನಗಿಂತ ಚೆನ್ನಾಗಿ ಅವನಿಗೆ ಗೊತ್ತು. ಆದ್ರೂ ಕೂಡ ಯಾವುದೋ ಒಂದು ಸುಖ, ಯಾವುದೋ ಒಂದು ಕ್ಷಣಿಕವಾದ ಸುಖಕ್ಕೆ ಮಾರು ಹೋಗಿ ಅನೈತಿಕ ವಿಚಾರದಲ್ಲಿ ಬಿದ್ದಿದ್ದಾರೆ. ಈಗ ನೋಡಮ್ಮ, ತಂದೆ ತಾಯಿ ಹೇಳಿದ್ರೂ ಕೇಳುವುದಿಲ್ಲ, ಕಟ್ಕೊಂಡ ಹೆಂಡತಿ ಹೇಳಿದ್ರೂ ಕೇಳ್ತಾ ಇಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗಿ ನಿಂತಿರೋರ್ಗೆ ಬಹುಶಃ ನರ್ಮಾನವರಿಂದ ಸಾಂತ್ವನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕಾಲವೇ ಎಲ್ಲದ ಕೂತ್ರ ಕೊಡುತ್ತೆ. ಬಟ್ ಒಂದೇನಂದ್ರೆ ಅನುಭವಿಸ್ಬೇಕಾಗಿರೋರು ನೀನಲ್ವಾ? ಅದೇ ಸರ್, ಅದೇ ಪ್ರಾಬ್ಲಮ್ ನನಗೆ. ಅಳ್ಬೇಡಮ್ಮ, ಈಗ ನನಗೆ ಒಂದು ನೀನು ಇದೊಂದು ಕಾರಣ. ಈಗ ನಿಂಗೆ ಸತ್ಯ ಸತ್ಯತೆಗಳು ಗೊತ್ತು, ಆತ ಯಾವ ದಾರಿಯಲ್ಲೂ ಹೋಗ್ತಾ ಇದ್ದಾನೆ, ಎಂಥವ್ರ ಸಹವಾಸದಲ್ಲಿದ್ದಾನೆ. ಅದರಿಂದ ನಮ್ಮ ಕುಟುಂಬಕ್ಕೆ ಅಥವಾ ನಿನಗಾಗುವಂತಹ ಸಾಮಾಜಿಕವಾಗಿ ಜನಗಳು ನೋಡುವ ರೀತಿಗಳು ಬೇರೆ ಆಗ್ತವೆ, ಅಥವಾ ಸ್ವತಃ ನಿನ್ಗೆ ಒಂಥರ ಅಸಹ್ಯ ಅನ್ಸ್ಬಿಡುತ್ತೆ ನಿಮ್ಮ ಬದುಕಿನ ಬಗ್ಗೆ. ಅದು ನಿಜ ಹೇಳ್ಬೇಕಂದ್ರೆ ಸರ್, ನನ್ನ ಮನಸ್ಸಿಗೆ ಅಸಹ್ಯ ಆಗ್ಬಿಟ್ಟದೆ ಈ ರೀತಿ ನಾನು ಬದುಕೋದು. ಬಟ್ ಗಂಡ ಅನ್ನೋನಿಂದ ಈ ಪ್ರಾಬ್ಲಮ್ ಬಂತಂದ್ರೆ ನಾನು ಸಹಿಸ್ಕೊಳಕ್ ಆಗಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿದ್ರು. ಆ ಮನುಷ್ಯ ಏನಂದ್ರೆ, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡು ನಿನ್ ಜೊತೆ ಜೀವನ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ನೀನ್ ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳ್ಬಿಟ್ಟಿದೀಯ ಅಂದ್ರೆ ನೀನ್ ಹೋಗು ಅಂತ ಹೇಳ್ತಾರೆ ಸರ್. ನಾನು ಅದಕ್ಕೆ ಇಲ್ಲಮ್ಮ, ಈಗ ನೀನೊಂದು ಗಟ್ಟಿ ನಿರ್ಧಾರ ಮಾಡೋ ಹಂತಕ್ಕೆ ನಿನ್ನ ಬದುಕಲ್ಲಿ ನೀನ್ ತಲುಪಿದೀಯ. ಈಗ ನೀನು ಅತ್ತೆ ಮಾವ ಏನೇ ಅಂದ್ರೂ ಕೂಡ ನನ್ನ ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಸರಿದೂಗಿಸ್ಕೊಂಡು ಹೋಗು ಒಳ್ಳೆ ಮನಸ್ಸಿದೆ ಅಂತಹ ಒಂದು ಪ್ರಬುದ್ಧತೆ ಇದೆ. ಆದ್ರೆ ನೀನ್ ಅರ್ಥ ಮಾಡ್ಕೊಳ್ಬೇಕಾದ್ರು ಇಲ್ಲಿ ಆತ ನಿನ್ನ ಗಂಡ, ಆದ್ರೆ ಅದಕ್ಕೂ ಮೀರಿ ಆತನ ನಿರ್ಧಾರ, ಆತನ ತಪ್ಪು ನಡತೆ, ತಪ್ಪು ನಿರ್ಧಾರ ಅವೆಲ್ಲದರ ಪಾಲು ನಿನಗೂ ಇದೆ. ಈಗ ವಿಪರ್ಯಾಸ ಏನಂದ್ರೆ, ಆತ ಏನೋ ಹಾಳಾಗ್ತಿದ್ದಾನೆ ಅಂದ್ರೆ ಕೇವಲ ಅವನ ಒಬ್ಬನ ಬದುಕು ಹಾಳಾಗಲ್ಲ, ನಿನ್ನ ಬದುಕು ಸೇರಿ ಹಾಳಾಗುತ್ತೆ. ಅದನ್ನು ವಿಚಾರ ಮಾಡಿನಿ ಸರ್. ನಾನು ತುಂಬಾ ಪೇಷನ್ಸ್ ತಗೊಂಡು ತಾಳ್ಮೆ ತಗೊಂಡು ಒಂದ್ ಜೊತೆ ಬದುಕ್ಬೇಕಂತ ಆಸೆಯಿಂದ ಇದನ್ ಮಾಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಆ ತಾಳ್ಮೆಯನ್ನ ನಿರುಪಯೋಗ ದುರುಪಯೋಗ ಮಾಡ್ಕೋತಾ ಇದ್ದಾನೆ. ಏನಾದ್ರೂ ಮಾಡು, ನಾನು ಅದಕ್ಕೆ ಹೆದರಲ್ಲ. ಅಂತಹ ಒಂದು ಸ್ಥಿತಿಗೆ ಹೋಗಿ ತಲುಪಿರೋರ್ಗೆ ಒಂದು ಅರ್ಥ ಮಾಡ್ಕೊಡಮ್ಮ, ನಾನು ಈ ಸಮಯದಲ್ಲಿ ಹೇಳ್ತೀನಿ. ಅದಕ್ಕೆ ನಾವು ನೀವು ಬುದ್ಧಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಅದೇ ಅದೇ ಕಾಲನ ಪಾಠ ಕಲಿಸ್ಬೇಕು ಅವ್ರಿಗೆ. ಒಂದು ಪರಿಸ್ಥಿತಿ ಬರುತ್ತೆ, ನೀವು ಆಗ ಅವನನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಜ ಸರ್, ಅದು ಕಾಲ ಪಾಠ ಕಲಿಸುವಾಗ ಯಾರು ಏನು ಮಾಡಕ್ ಆಗಲ್ಲ. ಒಂದು ದಿವಸ ಬರುತ್ತೆ ಅವತ್ತು ಅಕ್ಷರಶಃ ಅವ್ರು ಬೀದಿಗೆ ಬರ್ತಾರೆ. ಅಂಡ್ ಇವತ್ತು ಅವರಿಗೆ ಕ್ಷಣಿಕ ಸುಖ ಕೊಡ್ತಾ ಇರೋ ಯಾವ ಕೆಟ್ಟ ಜನರು ಅವ್ರ ನೆರವಿಗೆ ಬರಲ್ಲ ಅವತ್ತು. ನಿಜ ಸರ್, ಅವ್ರ ತಂದೆಯವರು ನಿಜವಾಗೂ ಅದು ಹೇಳಿದ್ದಾರೆ. ಮನೆಯಲ್ಲಿ ಯಾವ್ದಕ್ಕೂ ಕಡಿಮೆ ಇಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಆಮೇಲೆ ಆತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಿನ್ನ ಒಬ್ಬ ಹೆಂಡತಿಯಾಗಿ, ಒಬ್ಬ ಗೃಹಿಣಿಯಾಗಿ ನೀನೇನ್ ಕರ್ತವ್ಯ ಮಾಡ್ಬೇಕು? ಪ್ರಾಣ ಪ್ರೀತಿಯನ್ನ ನಿಭಾಯಿಸು, ಯಾರನ್ನು ಬದಲಾಯಿಸೋ ಪ್ರಯತ್ನ ಮಾಡ್ಬೇಕು. ಆದ್ರೆ ಅದರಲ್ಲೇ ನಮ್ ಬದುಕು ನಮ್ ನಿಮ್ದು ಹಾಳಾಗ್ಬಾರ್ದು. ಒಬ್ಬ ಗಂಡನಾಗಿರ್ಲಿ ಮಕ್ಕಳಾಗಿರ್ಲಿ ಯಾರೇ ಆಗಿರ್ಲಿ, ಆರು ತಪ್ಪುದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಸರಿ ದಾರಿ ತರೋ ಪ್ರಯತ್ನ ಮಾಡ್ತಾ ಇದೀವಿ. ಅದು ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ,
ಒಬ್ಬ ಪೋಷಕನಾಗಿ ಅದು ನಮ್ಮ ಕರ್ತವ್ಯ. ಆದ್ರೆ ನಮ್ಮ ತಿಳುವಳಿಕೆಗೂ ಮೀರಿ ಆತನ ಹಣೆಬರದಲ್ಲಿ ಬೇರೆ ಏನೂ ಇದೆ ಅನ್ನೋದಾದ್ರೆ ಅದು ನೀನು ತಪ್ಪಿಸ್ ಸಾಧ್ಯನ? ಅಮ್ಮ ಒಂದು ಅದಕ್ಕೆ ನಾನು ಅವನಿಂದ ದೂರ ಇರೋದು ಒಳ್ಳೇದು ಅಂತ ಅನ್ನಿಸ್ಬಿಡ್ತೀನಿ. ಕೇಳಿಸ್ಕೊಳ್ಳಿ, ನಿಜವಾಗ್ಲೂ ತಿಳ್ಕೊಂಡು ಬದುಕನ್ನ ನಡೆಸೋರ್ಗೆ ಅವ್ರಿಗೆ ಒಡೆದೇ ಹೇಳ್ಬೇಕಾಗಿಲ್ಲ ಅಥವಾ ಯಾವಾಗ್ಲೂ ಪುಂಗಿ ಊದ್ಬೇಕಾಗಿಲ್ಲ ಅವ್ರಿಗೆ. ಒಂದು ಮಾತಲ್ಲಿ ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ, ಅದು ಜೀವನ ಪರ್ಯಂತ ಅರ್ಥ ಆಗುತ್ತೆ. ಪಾಪದ ತುತ್ತ ತುದಿಯನ್ನ ಮೀರಿ ನಿಂತಿರೋರ್ಗೆ ನಿಮ್ಮ ಮಾತು ಅರ್ಥ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಹಿತವಾದ ಮಾತು ಅವರಿಗೆ ತಲುಪೋದಿಲ್ಲ. ಒಂದು ನಾವು ಅವರಿಂದ ಹತ್ರ ಇರಬೇಕು, ದೂರ ಇರಬೇಕು ನನಗನ್ಸುತ್ತೆ. ಇಲ್ಲ, ಆದ ಬಹುಶಃ ಒಂದು ಹಂತಕ್ಕೆ ಬದಲಾಗಬಹುದು, ಅಂತಹದೊಂದು ಪರಿಸ್ಥಿತಿ ಬರಬಹುದು. ಇನ್ನ ಸ್ವಲ್ಪ ದಿನ ಅಥವಾ ಸ್ವಲ್ಪ ವರ್ಷ ನೀನು ಬದಲಾಯಿಸೋ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಒಳ್ಳೆ ಅತ್ತೆ ಮಾವ ಅಥವಾ ಒಳ್ಳೆ ಸಂಸಾರ ಕುಟುಂಬ ಸಿಕ್ಕಿದೆ ಎಂದಾಗ ಇಲ್ಲಿ ನೀನು ಇದೊಂದು ಕಾರಣ ಇಟ್ಕೊಂಡು ಬೇರೆ ಏನೋ ನಿರ್ಧಾರ ಸಡನ್ ತಗೊಳಕ್ ಹೋಗ್ಬೇಡ. ಆಗ್ತಾನೇ ಇಲ್ಲ, ನನ್ ಜೀವನ ನರಕ ಆಗ್ತಿದೆ ಅಂದಾಗ ಅದು ನಿನ್ನ ವೈಯಕ್ತಿಕ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನೀನು ಅವಾಗ ಏನೇ ನಿರ್ಧಾರ ತಗೊಳ್ಬಹುದು. ಬಟ್ ಈ ಅನೈತಿಕ ಸಂಬಂಧ ಅಂತ ಹೇಳಿದಲ್ಲ, ಇದು ತುಂಬಾ ದಿನ ಇರೋದಿಲ್ಲ. ಒಂದು ಒಂದು ಹಂತಕ್ಕೆ ಅವ್ರಿಗೇನೆ ವೈರಾಗ್ಯ ಬರುತ್ತೆ, ಅವ್ರಿಗೇನೆ ಯಾವುದೋ ಒಂದು ಪರಿಸ್ಥಿತಿ ಇಡೀ ಸಮಾಜದ ಎದುರು ಅವರೇ ಬೆತ್ತಲಾಗ್ತಾರೆ. ಅವಾಗ ಅಂತಿಮವಾಗಿ ನಿಮ್ಮ ಹತ್ರನೇ ಬರ್ತಾರೆ. ಅಲ್ಲ ಸರ್, ಅದು ನಾನು ಅದನ್ನ ಅದ್ರೊಳಗೆ ಚೆನ್ನಾಗಿದ್ದೀನಿ, ಇವಾಗೆಲ್ಲ ಬಿಟ್ಟಿದ್ದೀನಿ. ಆದ್ರೆ ನಿಮ್ ಜೊತೆ ಇವಾಗ ನೀನು ಅವ್ರ ಮನೇಲಿ ಹೇಳಿದಿ ಅಂದ್ಮೇಲೆ ನಾನು ನಿನ್ ಜೊತೆ ಚೆನ್ನಾಗಿರಲ್ಲ, ನೀ ಹೇಳದೇ ಇದ್ರೆ ಚೆನ್ನಾಗಿರ್ತಿದ್ದೆ ನಾನು ಅಂತಾರೆ. ಇಲ್ಲ ಇಲ್ಲ, ನೀವು ಒಂದು ಹೆಂಡತಿಯಾಗಿ ನಿಮ್ದೇ ಆದ ನೀವು ನ್ಯಾಯ ಕೇಳೋದು ಅಥವಾ ನಿಮ್ದೇ ಆದ ರೀತಿ ನೀವು ನಡ್ಕೊಳ್ಳೋಕೆ ಎಲ್ಲಾ ರೀತಿ ಹಕ್ಕಿದೆ, ಆಯ್ತಾ? ನೀವ್ ಹೋಗಿ ಏನೋ ಬೀದಿಲ್ ಮಲ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಆ ಮನುಷ್ಯ ತಿಳ್ಕೊಂತ ಇಲ್ಲ ಏನಂತಂದ್ರೆ, ನೀನು ನನ್ನ ಹತ್ರ ಇರೋದು ಬೇಕಾಗಿಲ್ಲ, ಆಮೇಲೆ ನನ್ನ ಜೊತೆ ಏನು ಹಾಸಿಗೆ ಜೀವನನು ನನ್ನ ಜೊತೆ ನನಗೆ ಹಂಚ್ಕೊಳಕ್ ಇಷ್ಟ ಇಲ್ಲ ಅಂತ ಸ್ವಚ್ಛವಾಗಿ ಹೇಳ್ಬಿಡ್ತಾನೆ ಮನುಷ್ಯ. ನಿನ್ ನಿರ್ಧಾರ ಹೇಳಮ್ಮ. ಸರ್, ನಾನು ಅವನಿಂದ ದೂರ ಆಗ್ಬಿಡ್ಬೇಕು ಅಂತ. ಓಕೆ, ಅದರಿಂದ ಆಗೋ ಒಳ್ಳೇದು ಕೆಟ್ಟದ್ದು ಅನುಭವಿಸೋಕೆ ನೀನು ತಯಾರಾಗಿದೀಯಾ? ನಾನು ಕೆಟ್ಟದಂತ ಆಗುತ್ತೆ ಅಂತ ನಾನು ಕನ್ಫರ್ಮ್ ಅನ್ಕೊಂಡಿದ್ದೀನಿ. ಅನ್ಕೊಂಡೆ, ಅವನ ಜೊತೆ ತುಂಬಾ ಸಲ ನಾನು ಅವ್ನು ಕನ್ವಿನ್ಸ್ ಮಾಡಿದೀನಿ, ಎಲ್ಲಾ ತಾಳ್ಮೆಯಿಂದ ನಾನು ಎಲ್ಲ ಮಾಡಿದ್ದೀನಿ. ಬಂದಾಗ ಏನೆಲ್ಲ ಆಗಬಹುದು, ನಾನು ಈ ತರ ನೂರ್ ಕತೆ ಕೇಳ್ತೀನಿ ಡೈಲಿ, ಅದ್ ನನಗೆ ಗೊತ್ತು. ಅದನ್ನೆಲ್ಲ ಎದುರಿಸೋಕೆ ನೀವು ತಯಾರಾಗಿದ್ದೀರಾ ಅದನ್ನ ಹೇಳಿ. ಈಗ ಅಂತಿಮವಾಗಿ ನಾನೇನೇ ಹೇಳ್ಬಹುದು, ನಿಮ್ಮ ತವರು ಮನೆಯವರು ಏನೇ ಹೇಳ್ಬಹುದು, ನಿಂತು ಹೋರಾಡ್ಬೇಕಾಗಿರೋದು ಯಾರು? ನೀನೇ ತಾನೇ ಅಫೆಕ್ಟ್ ಆಗೋದು ನನ್ಗೆ ಸರ್. ಅದು ಅದ್ ನಮ್ಗೆ ಯಾರಿಗೂ ಹೇಳಲ್ಲ, ನಾವು ಹೇಳ್ತೀವಿ ಇಂತ ದಾರಿ ಅಂತ ಹೇಳ್ತೀವಿ ಅಷ್ಟೇ. ನಿನ್ನೋವನ್ ನಾನೇ ಅಂತ ತಗೊಳ್ಳಿ, ನನ್ನೋವನ್ ನೀನ್ ತಗೊಳಕ್ ರೆಡಿ ಇದೆಯಾ? ಇಲ್ಲ ಇಲ್ಲ ಸರ್. ಅಂದ್ಮೇಲೆ ಅವರವರ ಕಷ್ಟ ಸುಖಗಳನ್ನ ಅವ್ರು ಅನುಭವಿಸ್ಬೇಕು. ಈಗ ನಾನು ಯಾವುದೋ ಒಂದು ಬಹಳ ರಿಸ್ಕ್ ಆದ ನಿರ್ಧಾರ ತಗೊಂಡಿದ್ನಿ ಅಂದ್ರೆ ಅದರಿಂದ ಬರೋ ಒಳ್ಳೇದು ಕೆಟ್ಟದ್ದು ನಾನು ತಯಾರಾಗಿ ಹೋಗಿರ್ಬೇಕು, ಹೌದಲ್ವಾ? ಹೌದು ಸರ್. ಸೊ ಈಗ ನೀವು ನಿರ್ಧಾರ ಮಾಡಿ. ಆಗ್ತಾ ಇಲ್ಲ, ಒಂದು ನನ್ಗೆ ಅವ್ರ ಜೊತೆ ಇಡೀ ಜೀವನ ಪೂರ್ತಿ ನೆಮ್ಮದಿಲ್ಲದೆ ನರಳೋಕ್ ನನ್ಗೆ ಇಷ್ಟ ಇಲ್ಲ, ನಾನು ಇದ್ರಿಂದ ಆಚೆ ಬರ್ತೀನಿ ಅಂತ ನೀನು ಅನ್ಕೊಳ್ಳೋದಾದ್ರೆ ಹೌದು ಅದು ಒಳ್ಳೆ ನಿರ್ಧಾರ ಅಂತ ಅನ್ಕೊಳ್ಳ. ಅಕಸ್ಮಾತ್ ಅಲ್ಲಿ ಒಂಟಿತನ ಅಥವಾ ಒಂದು ಹೊಂಟಿ ಎನ್ನು ಅಂದಾಗ ಸಹಜವಾಗಿ ಏನೆಲ್ಲ ಬರಬಹುದು ಅಂತಹದ್ದೆಲ್ಲ ಪರಿಸ್ಥಿತಿಗಳನ್ನ ನೀನು ಮಾನಸಿಕವಾಗಿ ಎದುರಿಸೋಕೆ ತಯಾರಾಗಿರ್ಬೇಕು, ಆಯ್ತಾ? ಈಗ ಏನೋ ಬಂದ ತಕ್ಷಣ ನೀನು ಬದುಕು ಏನೋ ಆಗ್ಬಿಡುತ್ತೆ, ಏನೋ ಘನಘೋರ ಏನೂ ಇಲ್ಲ, ಸಮಾಜದಲ್ಲಿ ಒಳ್ಳೆಯವರು ತುಂಬಾ ಇದೆಯಮ್ಮ, ಒಳ್ಳೆಯವರು ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನೀನು ಮಾನಸಿಕವಾಗಿ ಎಸ್ ಏನೇ ಬರಲಿ ನಾನು ತಯಾರಾಗಿದ್ದೀನಿ, ನನಗೆ ಬೇಕಾದ್ರೆ ನೆಮ್ಮದಿ, ಇಂಥವ್ರ ಜೊತೆ ನನಗೆ ಎಣಗೋಕೆ ಜೀವನ ಪೂರ್ತಿ ಆಗಲ್ಲ ಅಂತ ನೀನ್ ನಿರ್ಧಾರ ಮಾಡಿಕೊಂಡು ನೀನ್ ಗಟ್ಟಿ ನಿರ್ಧಾರ ಮಾಡಿ ಎಲ್ಲದಕ್ಕೂ ತಯಾರಾಗಿ ನಿಂತರೆ ಅಂದ್ರೆ ಸಮಸ್ಯೆಗಳನ್ನ ಎದುರಿಸೋಕೆ ಬಹುಶಃ ಯಾರ ಬದುಕನ್ನು ಉದ್ಧಾರ ಮಾಡ್ಲಿಕ್ಕೂ ಆಗಲ್ಲ, ಹಾಳು ಮಾಡ್ಲಿಕ್ಕೂ ಆಗಲ್ಲ. ನಮ್ಮ ನಿರ್ಧಾರ, ನಮ್ಮ ಯೋಚನೆಗಳು ಉದ್ಧಾರ ಮಾಡ್ತವೆ, ಹಾಳು ಮಾಡ್ತವೆ. ಈಗ ನಿನ್ನ ಯೋಚನೆ ಏನು, ನಿನ್ನ ನಿರ್ಧಾರ ಏನು, ಅದರಿಂದ ಬರೋ ಒಳ್ಳೇದು ಕೆಟ್ಟದ್ದನ್ನ ನೀನು ಮುಂಚೆನೆ ಆಲೋಚನೆ ಮಾಡಿರ್ಬೇಕು. ಅಲ್ಲೂ ಬೆಂಕಿ ಬಿದ್ದ ಮೇಲೆ ಬಾವಿ ತೊಡೋದು ಬೇಡ. ಹಾಗಾಗಿ ನೀನೇನ್ ನಿರ್ಧಾರ ತಗೋ, ನಾನು ಅದನ್ನ ಹಿಂಗೇ ಹೋಗು ಅಂತ ನಾನು ಹೇಳಲ್ಲ. ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿ ಬೇರೆ ಇರುತ್ತೆ, ನಿಜವಾಗ್ಲೂ ಅನುಭವಿಸಿರೋ ನಿನಗೆ ನನಗಿಂತ 10 ಆ ವಿಚಾರದಲ್ಲಿ ಜ್ಞಾನ ಇರುತ್ತೆ. ಆದ್ರೆ ನಾನು ಹೇಳಬಲ್ಲೆ, ಯಾರು ಬಂದ್ರು ಯಾರು ಹೋದ್ರು ನೀನ್ ದುಡಿಬೇಕು, ನೀನ್ ತಿನ್ಬೇಕು. ಇಲ್ಲಿವರೆಗೂ ಅಷ್ಟೇ, ನೀನ್ ಯಾರು ಆಚೆ ಹೋಗಿ ದುಡಿದಲ್ಲೇ ಇರ್ಬೋದು, ಮನೇಲಿ ದುಡಿದ್ರೇನೆ ನಿನಗ್ ಬೆಲೆ, ಹೌದಲ್ವಾ? ನನ್ನ ನಾನು ದುಡುತ್ತಿನೋ ನನಗ ಇದು ಎಲ್ಲ ತಾಕತ್ತು ಇದೆ ಸರ್, ಆಮೇಲೆ ನನಗ ಅದು ನಾಲೆಜ್ನು ಇದೆ. ಆ ಇದ್ದದ್ದನ್ನ ನಾನು ಬಿಟ್ಟು ಇಲ್ಲಿ ಬಂದಿದ್ದೀನಿ ಈ ಸ್ಕೂಲ್ಗೋಸ್ಕರ, ಇವ್ರ ಸ್ಕೂಲ್ಗೋಸ್ಕರ ಬಂದಿದ್ದೀನಿ ನಾನು. ಇದ್ದದನ್ನ ಟೀಚರ್ ಮಾತ್ರ
ಹಾ ಸರ್, ಟೀಚರ್ ಇದ್ದೆ ನಾನು. ಚೆನ್ನಾಗಿತ್ತು, ನಂಗೆ ಪರವಾಗಿಲ್ಲ. ನನಗೆ ಒಂದು ಬಂದಮ್ಮ, ಈಗ ನೀವು ಅಂತಹದ್ದೊಂದು ನಿರ್ಧಾರ ಮಾಡಿದ್ರೆ ಆಚೆ ಹೋಗೋ ನಿರ್ಧಾರ, ಫೈನಾನ್ಷಿಯಲಿ ನಿಮ್ಮ ಬದುಕನ್ನು ನೀವು ನೋಡ್ಕೊಳ್ಳೋಷ್ಟು ಸಶಕ್ತರಿದ್ದೀರಾ? ಹಾ ಇದ್ದೀನಿ ಸರ್. ನಾನು ಬದುಕಬಲ್ಲೆ, ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಬದುಕಬಲ್ಲೆ, ಅಪ್ಪ ಅಮ್ಮನೂ ನಾನು ನೋಡ್ಕೋಬಲ್ಲೆ ಅನ್ನೋಷ್ಟು ನನಗೆ ಓಕೆ, ಡನ್ ಕಾನ್ಫಿಡೆನ್ಸ್ ಡನ್. ಇದೆ ಸರ್. ಈಗ ಸ್ವಲ್ಪ ಈ ಧೈರ್ಯ ಇದೆ, ಹಣ ಇದೆ, ಇದೆಲ್ಲದಕ್ಕೂ ಮೀರಿ ಸ್ವಲ್ಪ ಮಾನವೀಯತೆ ಕಡೆ ಬರೋಣ. ಈ ವ್ಯಕ್ತಿಗೆ ನೀನು ಇನ್ನೊಮ್ಮೆ ಅವಕಾಶ ಕೊಟ್ಟು ನೋಡು, ಅಥವಾ ಇನ್ನೊಮ್ಮೆ ಕೇಳಿಕೊಂಡು ನೋಡು. ಇನ್ನೊಂದು ದಿವಸ ಒಂದು ಮಾತು ಕೇಳಲಿಲ್ವಲ್ಲ ಅನ್ನೋ ಮಾತು ಬರಬಾರ್ದು. ಓಕೆ, ಇಷ್ಟು ದಿನ ನಿಜವೇ ಒಳ್ಳೆ ನಡತೆಯಲ್ಲಿ ಬಂದಿರೋ ಅಥವಾ ಒಳ್ಳೆ ಬದುಕಲ್ಲಿ ಬಂದಿರೋ, ನಿನಗೆ ಇಲ್ಲೆಲ್ಲೋ ಒಂದು ಕಡೆ ಕೆಟ್ಟು ಅಪವಾದ ಬರಬಾರ್ದು. ಆಯ್ತಾ, ನಿಜ ಇನ್ನೊಮ್ಮೆ ಸರ್. ನೀನು ಸಹಜವಾಗಿ ಕೇಳಿ ನೋಡು. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾನು ಇಷ್ಟು ಹೋರಾಡ್ತಿರೋದು ಸರ್. ಯಾಕಂದ್ರೆ ಆ ಮನುಷ್ಯ ಯಾವುದಕ್ಕೂ ಸರಿಯಾಗಿ ಇದನ್ ಮಾಡ್ತಾ ಇಲ್ಲ, ರಿಪ್ಲೈ ಮಾಡ್ತಾ ಇಲ್ಲ ಯಾವ್ದನ್ನು. ನಾನು ಒಂದ್ಸಲ ಹೇಳಿದ್ರೆ ಮುಗೀತು, ವಾಪಸ್ ಏನು ಮಾತಾಡೋ ಹಾಗಿಲ್ಲ ಅಂತ, ನಾನು ಕೇಳೋ ಹಾಗಿಲ್ಲ ನೀನು ಅಂತ ಮಾತಾಡ್ತಾರೆ ಇನ್ನೊಮ್ಮೆ ಕೇಳಿ ಅಷ್ಟೇ. ನೋಡಮ್ಮ, ಇನ್ನೊಮ್ಮೆ ಕೇಳಿದೆ ಅನ್ನೋ ತೃಪ್ತಿನೂ ನಿನಗಿರಬೇಕು. ಆಯ್ತಾ? ಅಂಡ್ ಈ ಹಿಂದೆದ್ದು ನನಗೆ ಬೇಕಾಗಿಲ್ಲ. ಇನ್ಮೇಲೆ ಒಮ್ಮೆ ನೀನು ತಲೆಬಾಗಿ ಕೇಳ್ತೀಯಲ್ಲ, ಅದು ನಿನ್ನ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಇಲ್ಲ ಸರ್, ನಾನು ಒಂದ್ಸಲ ಅಲ್ಲ, ನಾನು 10 ಸಲ ಎಲ್ಲಾ ಅಮ್ಮ, ಕಡೆ ನಾನು ಹೇಳಿದ ತಲೆಬಾಗಿ ಹಾಗೆ ಕೇಳ್ತೀನಿ. ಈ ಹಿಂದೆ ನನಗೆ ಬೇಕಾಗಿಲ್ಲ. ಇನ್ನು ಒಮ್ಮೆ ಪ್ರಯತ್ನ ಮಾಡೋದ್ರಲ್ಲಿ ಅದ್ಭುತ ನಡೀಬಹುದು, ನಿಮಗೆ ಗೊತ್ತಾ? ಅದು ನಿಜ ಸರ್, ಅದು ನಡೆಯುತ್ತೆ. ಯಾವುದೋ ಒಂದು ಕ್ಷಣದಲ್ಲಿ ಏನೇನೋ ಅದ್ಭುತಗಳು ನಡೀಬಹುದು, ನಿಮಗೆ ಅದ್ರ ಅರಿವಿರ್ಲಿ. ವಿಚಿತ್ರ ಏನಂದ್ರೆ, ನಮ್ಮ ಸಮಯ ಜನಗಳ ಸಮಸ್ಯೆ ಅಂದ್ರೆ ಇಂದಿನದ್ದು ಯೋಚನೆ ಮಾಡಿಕೊಂಡು ಅವತ್ತಂಗಾಯ್ತು, ನಾನು ಪ್ರಯತ್ನ ಪಟ್ಟೆ ಸರ್, ಹಂಗಾಯ್ತು. ಬಟ್ ಈಗ ನೋಡು, ಒಮ್ಮೆ 10 ವರೆಗೆ ಬರೋ ಬಸ್ಗೆ ನೀನು 10 ವರೆಗೆ ಅಲ್ಲಿ ಇರ್ಬೇಕು. ಇಲ್ಲ ಸರ್, ನಾನು 10 ಕಾಲ್ ಹೋಗ್ಬಿಟ್ಟು ಬಂದೆ ಸರ್, ಅಲ್ಲಿ ಬಸ್ ಇರ್ಲಿಲ್ಲ. ಬಸ್ ಬರೋದು 10 ವರೆಗೆ, ನೀನು 10 ಕಾಲ್ ಹೋಗಿ ಬಂದ್ರೆ ಏನ್ ಪ್ರಯೋಜನ? ನಿಜ ಸರ್. 10 ವರೆಗೆ ಅಂತ ಆದಾಗ, ಆಗ ಒಮ್ಮೆ ನೀನು 10 ವರೆಗೆ ಹೋಗ್ಬಿಟ್ಟು ಬಸ್ ಬಂದಿಲ್ಲ ಅಂದ್ರೆ ನಿನ್ಗೆ ಬಹುಶಃ ಅದಕ್ಕೊಂದು ಅರ್ಥ ಇದೆ ಅಲ್ವಾ? ಹೌದು. ಸೊ ಭಗವಂತನ ನಂಬಿಕೆ ಇಡು, ಯಾರಿರ್ಲಿ ಇಲ್ದೇನೆ ಇರ್ಲಿ, ನಿನ್ನ ಬದುಕನ್ನ ನೀನ್ ನೆಮ್ಮದಿಯಾಗಿ ಕಟ್ಕೋ. ಹಾಗಂತ ಯಾರನ್ನು ನಾವು ಸುಮ್ಮನೆ ಬಿಟ್ಟು ಬಿಡ್ತಾ ಇಲ್ಲ. ಅವ್ರದ್ದು ತಪ್ಪಿದೆ, ಅವರು ಅಂದ್ರೆ ಅಂತಹದ್ದೊಂದು ಸರ್, ಕೆಟ್ಟ ಅವ್ರಿಗೆ ದಾರಿಯಲ್ಲಿ ಇದ್ದಾರೆ. ಇನ್ನೂ ಅವ್ರಿಗೆ ಕನ್ವಿನ್ಸ್ ಮಾಡುವಂತ ನೀವು ಹೇಳ್ತಿದ್ದೀರಾ? ಅಂದ್ರೆ ಇನ್ನೊಮ್ಮೆ ಪ್ರಯತ್ನ ಮಾಡಿ ನೋಡಮ್ಮ, ನನ್ನ ಜೊತೆ ಮಾತಾಡಿ ಆದ ನಂತರ ಒಮ್ಮೆ ಪ್ರಯತ್ನ ಮಾಡಿ ನೋಡು. ಹಾಂ ಸರ್. ಆಯ್ತಾ? ಇನ್ನೊಮ್ಮೆ, ಅದು ನೀನು ಯಾವ ಸಮಯದಲ್ಲಿ ಮಾಡ್ತೀಯಾ, ಅವ್ರು ಯಾವ ಮೂಡಲ್ಲಿ ಇದ್ದಾಗ ನೀನು ಅವ್ರನ್ನ ಮಾತಾಡಿಸಿ, ಅದು ನಿನಗೆ ಬಿಟ್ಟಿದ್ದು. ಓಕೆ, ಅದೇ ವ್ಯಕ್ತಿಗಳ ಎಲ್ಲಾ ಅಲ್ಲ, ಸಮಯದಲ್ಲಿ ಎಲ್ಲಾ ವಿಚಾರವನ್ನು ಮಾತಾಡ್ಲಿಕ್ಕೆ ಆಗಲ್ಲ. ಇಲ್ಲ ಇಲ್ಲ ಸರ್, ನೀವು ಹೇಳೋದು ಯಾವಾಗ ಗೊತ್ತಾಯ್ತು, ಯಾವ ನನಗೆ ಅರ್ಥ ವಿಚಾರವನ್ನ ಆಯ್ತು. ಪ್ರಸ್ತಾಪ ಮಾಡ್ಬೇಕು ನಿಮಗೆ ಗೊತ್ತಿರಬೇಕು. ಹೌದೌದು ಸರ್, ನೀವು ಆಗೊಮ್ಮೆ ಹೇಳೋದು ಪ್ರಯತ್ನ ಮಾಡಿ ಗೊತ್ತಾಯ್ತು. ನೋಡಿ, ಅದಾದ್ಮೇಲೆ ಆಗಿಲ್ಲ ಅಂದ್ರೆ ಅವ್ರು ಏನು ಹೇಳ್ತಾರೆ ಇಲ್ಲ ನೀವು ನಿರ್ಧಾರ ಮಾಡಿ, ಇಲ್ಲ ಇನ್ನೊಮ್ಮೆ ನಮ್ಗೆ ಫೋನ್ ಮಾಡಿ ಮಾತನಾಡಿ. ಓಕೆ, ಆದ್ರೆ ಒಂದು ಹೇಳೋದು, ನೀನ್ ಧೈರ್ಯ ಕಳ್ಕೊಳ್ತಾ ಹೋದಷ್ಟು ಯಾರೋ ನಿನ್ಗೆ ಹತ್ರ ಆಗಲ್ಲ, ನಿನ್ನ ಆಯಸ್ಸು ಇನ್ನು ನೀನ್ ಚಿಕ್ಕ ಮಕ್ಕಳಾಗ್ತಾ ಬರಲ್ಲ, ನಿಮಗೂ ವಯಸ್ಸಾಗ್ತಾ ಹೋಗುತ್ತೆ, ನಿಜ ನಿಮಗೂ ಸರ್. ರೋಗಗಳು ಬಂದುಕೊಂಡು ಎಲ್ಲೋ ಮೂಲೆಯಲ್ಲಿ ಮಲ್ಕೊಂಡ್ರೆ ಯಾರು ಹೀಗೆ ಹಿಂಗೆ, ಆಮೇಲೆ ಚೆನ್ನಾಗಿದ್ದಾಗ್ಲಿ ಇಷ್ಟೊಂದು ರಾಮ್ಪಾಟ, ಏನು ಇಲ್ಲ ಹುಷಾರಿಲ್ಲ, ನಾನು ನಮ್ಮ ನಿಜವಾಗ್ಲೂ ಮೇಲೆ ನಿಜ ಆಗ್ತಾ ಇಲ್ಲ, ಸರ್. ನೀವು ಏನು ನಾನೆಲ್ಲ ಮಾಡ್ತೀರಿ? ಇಷ್ಟೆಲ್ಲ ನಾನು ಯೋಚನೆ ಮಾಡಿ ಎಲ್ಲ ರೀತಿಯಿಂದ ನಾನು ಒಂದು ಹೆಣ್ಣಿಗೊಂದು ಗಂಡು ಬೇಕು ಇದ್ದಾಗ ಜೀವನ ಚೆನ್ನ ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ. ಆದ್ರೆ ಆ ಅಲ್ಲಮ್ಮ, ಮನುಷ್ಯಗೆ ಯಾವುದು ಎಲ್ಲದಕ್ಕೂ ಒಂದು ಬೇಕಿಲ್ಲ ಮಿತಿ ಅನ್ನೋ ಇದೆ. ತರ. ಆಯ್ತಾ? ಈಗ ಗಂಡು ನನ್ನಿಂದಲೇ ಹೆಣ್ಣು, ನನ್ನಿಂದಲೇ ಹೆಂಡತಿ, ನನ್ನಿಂದಲೇ ಸಂಸಾರ ಅಂತ ಯಾವಾಗ ಗಂಡು ಅಂದ್ಕೊಳ್ತಾನೆ ಗಂಡಸು, ಆ ಮನೆಯ ವಾತಾವರಣ ಹಾಳಾಗುತ್ತಂತೆ. ಹೌದೌದು. ಗಂಡು ಹೆಣ್ಣು ಒಂದು ಅದೊಂದು ಅದ್ಭುತವಾದ ಸಂಬಂಧ, ಅದು ಎರಡು ಲಿಂಗಗಳು ಸೇರಿದಾಗ ಅದ್ಭುತ ವಿಚಾರಗಳು ನಡೀತವೆ. ಆದ್ರೆ ಹೌದು ಯಾವಾಗ ಹೌದು ನಿಮ್ಮ ಸರ್. ಯೋಚನೆಗಳು ಭ್ರಷ್ಟವಾಗ್ತವೆ, ನಿಮ್ಮ ಯೋಚನೆಗಳು ಕಲ್ಮಶವಾಗ್ತವೆ, ಸಂಬಂಧವು ಸಂಸಾರವು ಇಡೀ ಬದುಕೆ ನರಕ ಆಗ್ಬಿಡುತ್ತೆ. ಆಯ್ತಾ? ಇನ್ನೊಮ್ಮೆ ಪ್ರಯತ್ನ ಮಾಡಿ ನೋಡಿ, ಆ ನಂತರ ನೀವು ನನ್ನ ಜೊತೆ ಮಾತಾಡಿ. ಆಯ್ತಾ? ಸರ್, ಯಾಕೋ ನಾನು ಹೇಳ್ದಾ ಇದ್ನಿ ಅಂದ್ರೆ ಅದ್ರ ಒಂದು ಅರ್ಥ ಇರುತ್ತೆ. ಓಕೆ, ಇಲ್ಲ ಸರ್, ಇನ್ನೊಮ್ಮೆ ನೀವು ಸಾಕಷ್ಟು ಸಲ ತಲೆಬಾಗಿ ನಾನು ಕೇಳಿ ನೋಡಿ. ಅವರಿಗೆ ಪ್ರಯತ್ನ ಸಾಕಷ್ಟು ಸಲ ಪ್ರಯತ್ನನೂ ಒತ್ತದೆ ಹೇಳ್ತಾ ಮಾಡಿದ್ದೀನಿ ಇದ್ದೀರಾ, ಸರ್. ನನಗೆ ಆ ಮಾತು ಬೇಡ. ನೀವು ಸಾಕಷ್ಟು ಸಲ 100 ಸಲ ಮಾಡಿದ್ರೆ ನನಗೆ ಅರಿವಿದೆ, ನಿಮ್ಮ ಮಾತಲ್ಲೇ ನನಗೆ ಅರ್ಥ ಆಗುತ್ತೆ. ನೀವು ಸುಸಂಸ್ಕೃತವಾಗಿ ಒಂದು ಸಂಸ್ಕಾರವಂತ ಹೆಣ್ಣಾಗಿ ನೀವು ಎಷ್ಟು ಸಾರಿ ಬಾಗಿರ್ಬಹುದು, ಎಷ್ಟು ಸಾರಿ ನೀವು ತಲೆಬಾಗಿ ಅವರನ್ನ ಕೇಳ್ಕೊಂಡಿರ್ಬಹುದು, ನಿಮ್ಮ ಮಾತಲ್ಲಿ ನನಗೆ ಅರ್ಥ ಆಗುತ್ತೆ. ನೀವು ಅದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಮ ಧರ್ಮದಾದಿ ನಿಮ್ಮನ್ನು ಯಾವತ್ತೂ ಕಾಪಾಡುತ್ತೆ. ಅಂಡ್ ಇಡೀ ಸಮಾಜ ಏನೋ ಅನ್ಬಹುದು, ನಿಮಗದು ಬೇಡ. ನೀವೇನು ಅದ್ ನಿಮಗ್ ಗೊತ್ತು, ನೀವು ಅವರನ್ನ ಅಷ್ಟೇ ಸರ್, ಬದಲಾಯಿಸಕ್ಕೆ ಎಷ್ಟು ಪ್ರಯತ್ನ ಪಟ್ರೆ ಅದ್ ನಿಮಗಷ್ಟೇ ಗೊತ್ತು. ಜಗತ್ತಿಗೆ ಅಷ್ಟೇ ಅಷ್ಟೇ ಗೊತ್ತಾಗೋದೇನು, ಸರ್. ಅಯ್ಯೋ ಗಂಡು ಹೌದು ಬಿಟ್ಟು ಓದ್ಲು ಅಂತ ಹೇಳ್ತಾರೆ. ಹೌದು ಹೌದು. ಅವ್ರಿಗೆ ನೀನ್ ಒಳಗಡೆ ಪ್ರಯತ್ನ ಮಾಡ್ದಲ್ಲ, ಅದು ಅವ್ರಿಗೆ ನಾನು ಗೊತ್ತೇ ಇಲ್ಲ. ಅದೇ ಗೊತ್ತಿದ್ರು ಅದೇ ಅವ್ರಿಗೆ ಅದು ಬೇಕಿಲ್ಲ.
ನನಗ ಅವ್ರು ಏನಂತಾರ ಅದು ಬೇಕಾಗಿಲ್ಲ, ನನಗ್ ಗಂಡ ಅನ್ನೋದು ಬೇಕು, ನಂಗೆ ಸಂಸಾರ ಚೆನ್ನಾಗಿರ್ಬೇಕು ಅಷ್ಟೇ ನಿನಗೆ ಬೇಕಾಗಿರೋದು, ಅಷ್ಟನ್ನೂ ಪಡ್ಕೊಳ್ಳೋ ಪ್ರಯತ್ನ ಮಾಡಿದೆ, ಆಯ್ತಾ ವರ ಆಗ್ಲಿಲ್ವಾ, ಅದೊಂದು ಪಾಠ.